ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ವಿಜಯ್ ವೀರಪ್ಪ. ನಾವು ನೀವೆಲ್ಲ ಯಾವುದಾದ್ರೂ ವಸ್ತು ಅಥವಾ ಪದಾರ್ಥಗಳನ್ನು ಕೊಂಡ್ಕೊಳ್ಳಿಕ್ಕೆ ಹೋದಾಗ ಅದರ ಪ್ರೈಸ್ ಟ್ಯಾಗ್ಗಳನ್ನು ಗಮನಿಸಿಯೇ ಇರ್ತೀವಿ ಬಹುತೇಕ. ಉದಾಹರಣೆಗೆ ನೀವು ಒಂದು ಬಟ್ಟೆ ತೊಗೊಳ್ಳಿಕ್ಕೆ ಹೋದರೆ ಅದರ ಬೆಲೆ 549 ರೂಪಾಯಿ ಅಂತ ಇರುತ್ತೆ. ಅಥವಾ ನೀವು ಒಂದು ಮೊಬೈಲ್ನ ಬೆಲೆ ಗಮನಿಸಿದರೆ 19,999 ರೂಪಾಯಿ ಅಂತ ಇರುತ್ತೆ. ಒಂದೊಳ್ಳೆ ಟಿ ವಿ ತೊಗೊಳ್ಬೇಕು ಅಂತ ಹೋದರೆ 41,990 ರೂಪಾಯಿ ಅಂತ ಇರುತ್ತೆ. ಈ ರೀತಿಯಾದಂಥ ಪ್ರೈಸ್ ಟ್ಯಾಗ್ಗಳು ಯಾಕೆ ಹಾಗಿದ್ರೆ 9 ಕೊನೆಗೊಳ್ಳುವಂತಹ ಪ್ರೈಸ್ ಟ್ಯಾಗ್ಗಳು, ಇದರ ಹಿಂದಿನ ಉದ್ದೇಶ ಏನಾದರೂ ಇದೆಯಾ, ಅಥವಾ ಫ್ಯಾನ್ಸಿಯಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಪ್ರೈಸ್ ಟ್ಯಾಗ್ಗಳನ್ನು ಇಡ್ತಾರಾ, ಇದರ ಹಿಂದಿನ ವಿಷಯ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ವ್ಯಾಪಾರಸ್ಥರಿಗೆ ನಾವು ಲಾಭ ಮಾಡಿಕೊಡ್ತೀವಿ, ನಾವು ದಡ್ರಾಗ್ತೀವಿ. ಹಾಗಾಗಿ ಈ ಪ್ರೈಸ್ ಟ್ಯಾಗ್ಗಳ ಹಿಂದಿನ ಸ್ಟ್ರಾಟಜಿ ಏನು, ಈ ವಿಡಿಯೋದಲ್ಲಿ ಆ ಬಗ್ಗೆ ತಿಳ್ಕೊಳ್ಳೋಣ. ಸೈನ್ಸ್ನ ಪ್ರಕಾರ ಒಂದು ನಂಬರ್ನ ಮಾನವನ ಮೆದುಳು ಅಕಾರ್ಡಿಂಗ್ ಟು ಹ್ಯೂಮನ್ ಸೈಕಾಲಜಿ ಅದರ ಎಡಭಾಗದಿಂದಲೇ ಓದೋದಕ್ಕೆ ಪ್ರಯತ್ನ ಪಡುತ್ತೆ. ಇದು ನಾವೆಲ್ಲ ತಿಳ್ಕೊಳ್ಳೋದಕ್ಕೆ ಮುಂಚೆ ಮಾರ್ಕೆಟಿಂಗ್ ಟೀಮ್ಗಳಿಗೆ, ಬಿಸ್ನೆಸ್ ಥಿಂಕರ್ಸ್ಗೆ ಗೊತ್ತಾಗೋಗಿದೆ. ಹಾಗಾಗಿ ಈ ಆಡ್ ಪ್ರೈಸಿಂಗ್ ಮೂಲಕ, ಈ ರೀತಿಯಾದಂಥ ಪ್ರೈಸ್ ಟ್ಯಾಗ್ಗಳಿಂದ ನಮ್ಮ ಮೂಲಕ ವ್ಯಾಪಾರಸ್ಥರು ಹೆಚ್ಚೆಚ್ಚು ಲಾಭವನ್ನು ಪಡೆದುಕೊಳ್ತಿದ್ದಾರೆ. ಇದರ ಅರಿವಿಲ್ಲದೆ ನಮಗೆ ನಷ್ಟ ಆಗ್ತಾ ಇದೆ. ಈಗ ನಾನು ನಿಮಗೆ ಒಂದಷ್ಟು ಉದಾಹರಣೆಗಳನ್ನು ಹೇಳ್ತೀನಿ, ನೀವು ಯೋಚನೆ ಮಾಡಿ ನೋಡಿ, ನೀವು ಇದೇ ರೀತಿ ಯೋಚನೆ ಮಾಡಿದ್ರಾ ಇಲ್ವಾ ಅಂತ. ಉದಾಹರಣೆಗೆ ನಿಮ್ಮ ಅಕೌಂಟಲ್ಲಿ 153,549 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ. ಅದನ್ನು ನಿಮ್ಮ ಮೆದುಳು 1.5 ಲಕ್ಷ ಅಂತ ಅಷ್ಟೇ ನೆನ್ಪಿಟ್ಕೊಳ್ಳುತ್ತೆ. ಇಲ್ಲಾಂದರೆ ನಿಮ್ಮ ಅಕೌಂಟಲ್ಲಿ 20,780 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಆ 780 ರೂಪಾಯಿ ನಿಮ್ಮ ಗಮನಕ್ಕಿರುತ್ತೋ ಇಲ್ವೋ, 20,000 ಇದೆ ನನ್ನ ಅಕೌಂಟಲ್ಲಿ ಅಂತ ನಿಮ್ಮ ಮೆದುಳು ಅದನ್ನು ನೆನ್ಪಿಟ್ಕೊಂಡಿರುತ್ತೆ. ಇಲ್ಲ, ಒಂದು 830 ರೂಪಾಯಿ ಅಷ್ಟೇ ಇದೆ ನಿಮ್ಮ ಅಕೌಂಟಲ್ಲಿ ಅಂದರೆ 800 ರೂಪಾಯಿ ಇದೆ ನನ್ನ ಹತ್ರ ಅನ್ನೋ ಭಾವನೆಯಲ್ಲೇ ನೀವಿರ್ತೀರ. ಇದನ್ನು ಹ್ಯೂಮನ್ ಸೈಕಾಲಜಿ ಅಂತ ಕರೀತಾರೆ. ಯಾವುದೇ ನಂಬರ್ ಕೊಟ್ಟರು ಎಡಭಾಗದಿಂದ ಮೆದುಳು ಆ ನಂಬರನ್ನು ಓದೋದ್ರಿಂದ ಆ ಭಾಗದ ನಂಬರ್ ಮಾತ್ರ ಮೆದುಳಿಗೆ ಗ್ರಾಸ ಆಗಿರುತ್ತೆ. ಉಳಿದ ಅಂಕಿಗಳು ಏನಿದೆ ಅನ್ನುವಂಥದ್ದನ್ನು ಮೆದುಳು ಅಷ್ಟು ಪ್ರಭಾವಶಾಲಿಯಾಗಿ ನೆನಪಿಟ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಆಸಕ್ತಿ ವಹಿಸೋದಿಲ್ಲ. ಸೊ ಈ ಟೆಕ್ನಿಕ್ಕನ್ನು ಬಳಸಿಕೊಂಡು ವ್ಯಾಪಾರಕ್ಕೆ ಮುಂದಾಗುವಂತಹ ಮಾರ್ಕೆಟಿಂಗ್ ಟೀಮ್ಗಳು ಮತ್ತು ಬಿಸ್ನೆಸ್ ಥಿಂಕರ್ಸ್ ಈ ಆಡ್ ಪ್ರೈಸಿಂಗನ್ನು ಅಸ್ತಿತ್ವಕ್ಕೆ ತಂದರು. ಈಗ ನೀವು ಯಾವುದೋ ಒಂದು ಬಟ್ಟೆ ಅಂಗಡಿಗೆ ಬಟ್ಟೆ ಖರೀದಿ ಮಾಡೋದಕ್ಕೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ಒಂದು ಶರ್ಟ್ನ ಬೆಲೆ 270 ರೂಪಾಯಿ ಇದೆ, ಮತ್ತೊಂದು ಶರ್ಟ್ನ ಬೆಲೆ 292 ರೂಪಾಯಿ ಇದೆ, ಎರಡರ ನಡುವಿನ ವ್ಯತ್ಯಾಸ 22 ರೂಪಾಯಿ ಇದೆ. ನಿಮಗೆ ಆಗ ಏನು ಅನಿಸಲ್ಲ, ಯಾವುದಾದರೂ ಓಕೆ 292 ರೂಪಾಯಿ ಅಂದೇ ತೊಗೊಳ್ಳೋಣ ಅಂತ ಅಂದ್ಕೊಳ್ತೀರ. ಅದೇ 292 ರೂಪಾಯಿನ ಶರ್ಟ್ ಜೊತೆಗೆ ಮತ್ತೊಂದು 305 ರೂಪಾಯಿ ಶರ್ಟ್ ಪಕ್ಕಕ್ಕಿಟ್ರೆ, ಅಯ್ಯೋ ಇದು 292, ಅದು ಸುಮ್ಮನೆ 305 ರೂಪಾಯಿ ಅಂತ ಅನಿಸುತ್ತೆ ನಿಮಗೆ. ಆದರೆ ಇದೆರಡರ ನಡುವಿನ ವ್ಯತ್ಯಾಸ ಇರೋದು ಕೇವಲ 13 ರೂಪಾಯಿ. ಹಿಂದಿನ ಉದಾಹರಣೆಯಲ್ಲಿ 22 ರೂಪಾಯಿ ವ್ಯತ್ಯಾಸ ಇತ್ತು, ಆದರೆ ಅಲ್ಲಿ ನಿಮಗೆ 200 ಅನ್ನುವಂಥದ್ದು ಕಣ್ಣಿಗೆ ಕಾಣ್ತಾ ಇತ್ತು ಅಷ್ಟೇ, ಎರಡರ ನಡುವಿನ ದುಡ್ಡಿನ ವ್ಯತ್ಯಾಸ ಅಲ್ಲ. ಇಲ್ಲಿ 200 ಮತ್ತು 300 ಅಂತ ಬಂದ ತಕ್ಷಣ ನಿಮ್ಮ ಮೆದುಳಿಗೆ ಇದು ವ್ಯತ್ಯಾಸ ಜಾಸ್ತಿ ಇದೆ, ನಾನು ಕಡಿಮೆಯದ್ದನ್ನೇ ತಗೊಳ್ಳೋಣ ಅನಿಸುತ್ತೆ. ಈ ಟೆಕ್ನಿಕ್ ಉಪಯೋಗಿಸ್ಕೊಂಡು ಈ ರೀತಿಯಾದಂಥ ಪ್ರೈಸ್ ಟ್ಯಾಗ್ಗಳನ್ನು ಮಾಡ್ಕೊಂಡಿರ್ತಾರೆ. ಇದೇ ರೀತಿ ನಾನು ಇನ್ನೊಂದು ಉದಾಹರಣೆ ಕೊಡಬಲ್ಲೆ. ಯಾವುದೋ ಒಂದು ಪದಾರ್ಥ ಅಥವಾ ವಸ್ತುವಿನ ಬೆಲೆ 175 ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ, ಮತ್ತೊಂದು ಅದೇ ರೀತಿಯಾದಂಥ ವಸ್ತುವಿನ ಬೆಲೆ 199 ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಎರಡರ ನಡುವಿನ ವ್ಯತ್ಯಾಸ ಎಷ್ಟು ನೀವು ಲೆಕ್ಕ ಹಾಕ್ಕೊಳ್ಳಿ. ಅದಾದಮೇಲೆ ಅದೇ ಪದಾರ್ಥ 199 ಇರುತ್ತೆ, 203 ರೂಪಾಯಿಗೂ ಇರುತ್ತೆ. 175 ರೂಪಾಯಿ, 199 ರೂಪಾಯಿ, 203 ರೂಪಾಯಿ. ನಿಮಗೆ 175 ರೂಪಾಯಿ ಜೊತೆಗೆ 199 ರೂಪಾಯಿಯ ವಸ್ತುವಿನ ಆಯ್ಕೆ ಮಾಡಿಕೊಳ್ಳುವಾಗ ಗೊಂದಲ ಇರಲ್ಲ, ಎರಡು ಹತ್ತತ್ರನೇ ಬಿಡು ಅಂತ ಅನ್ಸುತ್ತೆ. ಅದೇ 175 ರೂಪಾಯಿ ವಸ್ತುವಿನ ಬೆಲೆ ಜೊತೆಗೆ ಈ 203 ರೂಪಾಯಿ ಬೆಲೆ ಬಾಳುವ ವಸ್ತು ಏನಿದೆ ಅದನ್ನು ಹೋಲಿಕೆ ಮಾಡಿ ನೋಡಿದಾಗ ಜಾಸ್ತಿ ಆಯ್ತೇನೋ ಅನ್ಸುತ್ತೆ. ಆದರೆ ಎರಡಕ್ಕೂ ಇರೋ ವ್ಯತ್ಯಾಸ ಕೇವಲ 4 ರೂಪಾಯಿ ಅಷ್ಟೇ. ಮನುಷ್ಯನ ಮೆದುಳು ಕೆಲಸ ಮಾಡೋದು ಹೀಗೆ. ಓಕೆ, ಹಾಗಿದ್ರೆ ಇದೊಂದೇ ಉದ್ದೇಶ ಇಟ್ಕೊಂಡು ಈ ರೀತಿಯಾದಂಥ ಬಿಸ್ನೆಸ್ಗೆ ಮುಂದಾಗ್ತಾರಾ? ಖಂಡಿತ ಇಲ್ಲ, ಇದರ ಹಿಂದೆ ಮತ್ತೊಂದು ಉದ್ದೇಶ ಇದೆ. ಈಗ ನಮ್ಮ ದೇಶದಾದ್ಯಂತ ಇರುವಂಥ ಯಾವುದಾದ್ರೂ ಸೂಪರ್ ಮಾರ್ಕೆಟ್ಗಳು ಅಥವಾ ಮಾರ್ಟ್ಗಳನ್ನು ಉದಾಹರಣೆಗೆ ಪರಿಗಣಿಸೋಣ. ಒಟ್ಟು ಇಡೀ ದೇಶದಲ್ಲಿ 350 ಮಾರ್ಟ್ಗಳಿದೆ ಅಂತ ಅಂದ್ಕೊಳ್ಳಿ. ಪ್ರತಿದಿನ ಒಂದು ಮಾರ್ಟ್ಗೆ 100 ಜನ ವ್ಯಾಪಾರಕ್ಕೆ ಅಂತ ಹೋದರೂ 599, 999 ಅಂತ ಆಗುವಂಥ ಬಿಲ್ಗಳಿಗೆ ಇಲ್ಲ 600 ರೂಪಾಯಿ ಕೊಟ್ಟು ಅಥವಾ 1,000 ರೂಪಾಯಿ ಕೊಟ್ಟು 1 ರೂಪಾಯಿ ವಾಪಸ್ ಕೇಳೋದು ಯಾಕೆ ಅಂತ ವಾಪಸ್ ಬರೋ ಜನ ಹೆಚ್ಚು. ಸೊ ಒಂದು ಮಾರ್ಟಲ್ಲಿ ಒಂದು ದಿನಕ್ಕೆ 100 ಜನ ಈ ರೀತಿ 1-1 ರೂಪಾಯಿ ಬಿಟ್ಟು ಹೋದರೆ 100 ರೂಪಾಯಿ ಆಯಿತು. ಅದು 350 ಮಾರ್ಟ್ಗಳಿಗೆ ಲೆಕ್ಕ ಹಾಕಿದಾಗ 35,000 ರೂಪಾಯಿ ಆಗುತ್ತೆ. ಒಂದು ದಿನಕ್ಕೆ 35,000 ರೂಪಾಯಿ ಆದರೆ ಒಂದು ತಿಂಗಳಿಗೆ 1,500,000 ರೂಪಾಯಿ. ಒಂದು ವರ್ಷಕ್ಕೆ ಲೆಕ್ಕ ಹಾಕಿ ನೋಡಿ,
ಹತ್ತತ್ರ 1.25 ಕೋಟಿ ರೂಪಾಯಿ. ನೀವು ನಾವು ಅವರ ಬಳಿ ಕೇಳಬಾರ್ದು ಅಂತ ಬಿಟ್ಟು ಬರುವ 1 ರೂಪಾಯಿಂದ ಅವರು ಸಂಪಾದನೆ ಮಾಡುವಂಥ ಹಣ. ಇನ್ನೊಂದು ವಿಷಯ ಏನು ಗೊತ್ತಾ, ಈ ರೀತಿಯಾದಂಥ ದುಡ್ಡನ್ನು ಏನು ಅವ್ರು ಸಂಪಾದನೆ ಮಾಡ್ಕೊಳ್ತಾರೆ, ಇದು ಟ್ಯಾಕ್ಸ್ ಫ್ರೀ ಮನಿ ಆಗಿರುತ್ತೆ. ಇದಕ್ಕೆ ಯಾವುದೇ ಲೆಕ್ಕ ಇರೋದಿಲ್ಲ. 1 ರೂಪಾಯಿ ಏನು ಕೇಳೋದು ಅಂತ ನೀವು ವಾಪಸ್ ಬಂದಿರ್ತೀರ. ಬಿಲ್ನಲ್ಲಿ ಅವರು ನಿಮಗೆ 599 ಹಾಕಿರ್ತಾರೆ, ಆದರೆ ನೀವು 600 ಕೊಟ್ಟಿರ್ತೀರ. ಈ 1 ರೂಪಾಯಿ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೋಟಿ ಲೆಕ್ಕದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಹಾಗಿದ್ರೆ ಏನು ಮಾಡಬೇಕು? ಒಂದು, ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು 1 ರೂಪಾಯಿ ವಾಪಸ್ ಕೇಳೋದಕ್ಕೆ ನಾನು ಹಿಂಜರಿಬಾರ್ದು, ಮುಜುಗರ ಪಟ್ಕೊಳ್ಬಾರ್ದು ಅಂತ ಹೇಳಿ ನೀವು ಆ 1 ರೂಪಾಯಿನ ಕೇಳಿ ವಾಪಸ್ ಪಡ್ಕೋಬೇಕು. 1 ರೂಪಾಯಿಗೂ ಕೂಡ ಅದರದ್ದೇ ಆದ ಮೌಲ್ಯ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ನನಗೆ ಅದು ಕಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ನಿಮಗೆ ಡಿಜಿಟಲ್ ಪೇಮೆಂಟ್ಗೆ ಮೊರೆ ಹೋಗಿ. 599 ರೂಪಾಯಿ ಬಿಲ್ಲಾಗಿದೆ ಅಂತ ಹೇಳಿದ್ರೆ 599 ರೂಪಾಯಿಯನ್ನೇ ಪೇ ಮಾಡಬಹುದು. ಯಾಕೆ ಗೊತ್ತಾ, ಇಂಥ ವ್ಯಾಪಾರಸ್ಥರು ನಿಮ್ಮನ್ನು ಯಾಮಾರಿಸಿ ನಿಮ್ಮ ಬಳಿ ಈಸ್ಕೊಳ್ಳುವಂಥ ಈ 1 ರೂಪಾಯಿಯನ್ನು ಅವ್ರಿಗೆ ಬಿಡೋದ್ರ ಬದಲು ಒಂದು ನಿಮ್ಮ ಜೇಬಿಗೆ ಸೇರಿಸ್ಕೊಳ್ಳಿ. ಇಲ್ಲ ಅಂತಾದರೆ ಸಾಕಷ್ಟು ಎನ್ ಜಿ ಒಗಳಿದೆ, ಅನಾಥಾಶ್ರಮಗಳಿಗೆ ಸಂಬಂಧಪಟ್ಟ ಹಾಗೆ, ಮಿಲಿಟರಿಗೆ ಸೈನಿಕರಿಗೆ ಸಂಬಂಧಪಟ್ಟ ಹಾಗೆ, ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಅಂಥ ಎನ್ ಜಿ ಒಗಳು, ಟ್ರಸ್ಟ್ಗಳೆಲ್ಲ ಇಂಥ 1 ರೂಪಾಯಿ ದೇಣಿಗೆಯನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಇಲ್ಲಿ ನೀವು ಮುಜುಗರದಿಂದ ಬಿಟ್ಟೋಗುವಂಥ ಅದೇ 1 ರೂಪಾಯಿಯನ್ನು ಇಂಥ ಎನ್ ಜಿ ಒಗಳಿಗೆ ಕೊಟ್ಟರೆ ನಿಮಗೆ ಅದು ನಷ್ಟ ಅನಿಸಲ್ಲ, ಅಟ್ಲೀಸ್ಟ್ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ನಂದು 1 ರೂಪಾಯಿ ಹೋಯಿತು ಅನ್ನೋ ಭಾವನೆ ಇರುತ್ತೆ. ಸೊ ಹೀಗಾಗಿ ನೀವು ಮುಂದಿನ ಸಲ ವ್ಯಾಪಾರಕ್ಕೆ ಅಂತ ಹೋದಾಗ ಪ್ರೈಸ್ ಟ್ಯಾಗ್ಗಳ ಸೈಕಾಲಜಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತು 1 ರೂಪಾಯಿ ತಾನೇ ಬಿಡು ಅಂತ ಅದನ್ನು ಅಲ್ಲೇ ಬಿಟ್ಟು ಬರೋ ಮನಸ್ಥಿತಿಯಿಂದ ಹೊರಗೆ ಬನ್ನಿ. ಅದಾದ ನಂತರದ ಬೆಳವಣಿಗೆಗಳು ಏನು ಅನ್ನೋದನ್ನು ನೀವೇ ಕಂಡುಕೊಳ್ತೀರಿ. ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆಗಿದ್ದರೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ, ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮವರಿಗೆ ನಿಮ್ಮ ಸ್ನೇಹಿತರಿಗೆ ಇಂಥ ಮಾಹಿತಿಗಳ ಅಗತ್ಯ ಇದೆ ಅಂತಾದರೆ ವಿಡಿಯೋಗಳ ಲಿಂಕನ್ನು ಅಂಥವ್ರಿಗೆ ಫಾರ್ವರ್ಡ್ ಮಾಡಿ. ಇದೇ ರೀತಿ ಸಾಕಷ್ಟು ಮಾಹಿತಿ ತಗೊಂಡು ಆಗಾಗ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಧನ್ಯವಾದ. ವಿಸ್ತಾರ ನ್ಯೂಸ್, ನಿಖರ, ಜನಪರ.